ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ? ಚರ್ಚಿಗೆಲ್ಲ ಹೋಗಿ ಬಂದ್ವಿ. ಈಗ ಉಪ್ಪಿಟ್ಟು ಮಾಡೋಣ ಅಂತ. ಇವತ್ತು ಉಪ್ಪಿಟ್ಟು, ಒಂದು ಕಡೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ, ಇನ್ನೊಂದು ಸೈಡಲ್ಲಿ ಚಾಗೆ ಇಟ್ಟಿದ್ದೀನಿ. ಆಮೇಲೆ ನನಗೆ ಇವತ್ತು ನಾನು ಕಾರ್ನ್ಫ್ಲೇಕ್ಸ್ ತಿಂತೀನಿ. ಉಪ್ಪಿಟ್ಟು ತಿನ್ನಲ್ಲ, ಯಾಕಂದರೆ ಮಕ್ಕಳಿಗೆ ನಾವು ಸ್ವಲ್ಪ ಸಕ್ಕರೆ ಹಾಕ್ತೀವಲ್ಲ, ಹಾಗಾಗಿ ನಾನು ಉಪ್ಪಿಟ್ಟು ತಿನ್ನಲ್ಲ. ಇಲ್ಲದಿದ್ದರೆ ಉಪ್ಪಿಟ್ಟು ನನಗೆ ತುಂಬ ಇಷ್ಟ. ನಾನಿವತ್ತು ಅದಕ್ಕೆ ಕಾರ್ನ್ಫ್ಲೇಕ್ಸ್ ತಿನ್ನಲ್ಲ ಅಂತೇಳಿ. ಲೋ ಕೊಲೆಸ್ಟ್ರಾಲ್ ಕಾರ್ನ್ಫ್ಲೇಕ್ಸ್ ಇರುತ್ತೆ, ನಾನು ತೋರಿಸ್ತೀನಿ ಆಮೇಲೆ ನಿಮಗೆ. ಉಪ್ಪಿಟ್ಟಿಗೆ ನಾನು ಏನು ಹೆಚ್ಚು ಏನು ಹಾಕೋದಿಲ್ಲ, ಸ್ವಲ್ಪ ಸಾಸಿವೆ ಎಲ್ಲ ಒಗ್ಗರಣೆ ಹಾಕ್ತೀನಿ, ಆಮೇಲೆ ರವೆ ಫ್ರೈ ಮಾಡ್ತೀನಿ, ಆಮೇಲೆ ನೀರು ಹಾಕಿ ಸ್ವಲ್ಪ ಕುದಿ ಬರುವಾಗ ಸಕ್ಕರೆ ಎಲ್ಲ ಉಪ್ಪು ಎಲ್ಲ ಹಾಕಿ ಅಷ್ಟೇ. ಏನು ವಿಶೇಷ ಏನಿಲ್ಲ ಉಪ್ಪಿಟ್ಟಲ್ಲಿ. ಉದ್ದಿನಬೇಳೆ ಸಾಸಿವೆ ಹಾಕಿದ್ಮೇಲೆ ಉದ್ದಿನಬೇಳೆ ಹಾಕ್ತೀನಿ. ಈ ಸೈಡ್ ನೋಡಿ ಚಹಾ ಆಗ್ತಾ ಉಂಟು. ಕೆಲವರು ಖಾಲಿ ರವೆ ಫ್ರೈ ಮಾಡ್ತಾರೆ, ಮೊದಲು ರವೆ ಫ್ರೈ ಮಾಡಿ ತೆಗೆದು ಆಮೇಲೆ ಅದಕ್ಕೆ ಒಗ್ಗರಣೆಲ್ಲ ಹಾಕ್ತಾರೆ, ಅದು ಸಹ ಸರಿ. ನಾನಾದರೆ ಸ್ವಲ್ಪ ಅರ್ಜೆಂಟಲ್ಲಿ ಮಾಡೋದಲ್ವ, ನಾನು ಇದಕ್ಕೇ ರವೆ ಹಾಕೋದು. ಒಗ್ಗರಣೆ ಹಾಕಿದ್ಮೇಲೆ ನಾನು ರವೆ ಹಾಕ್ತೀನಿ, ಅದು ಸಹ ಚೆನ್ನಾಗಾಗುತ್ತೆ. ಸ್ವಲ್ಪ ನೀರುಳ್ಳಿ ಕೆಂಪಾಗಿ ಬರುವಾಗ ನಾನು ಇದು ಹಾಕ್ತೀನಿ, ಕೆಲವರು ಟೊಮೆಟೊ ಅದು ಇದು ಹಾಕ್ತಾರೆ, ನಾನು ಸಿಂಪಲಲ್ಲಿ ಮಾಡ್ತೀನಿ. ಓಕೆ, ನೋಡಿದ್ರಲ್ಲ ಅಷ್ಟೇ ಮಾಡೋದು. ನಮಗೆ ಚಪ್ಪೆ ಚಹಾ ತೆಗೆಯೋದು, ಮಕ್ಕಳಿಗೆ ಸಕ್ಕರೆ ಹಾಕೋದು, ಆಮೇಲೆ ನಾನು ರವೆ ಹೇಗೆ ಮಾಡಿದೆ ನೋಡಿದ್ರಲ್ಲ. ಇಷ್ಟೇ ಕುದಿ ಬಂದಮೇಲೆ ಸ್ವಲ್ಪ ಸ್ಲೋ ಮಾಡಿ ಅದರಲ್ಲೇ ಬೇಯಿಸ್ಲಿಕ್ಕೆ ಇಡ್ತೀನಿ, ಚೆನ್ನಾಗಾಗುತ್ತೆ. ಸಜ್ಜಿಗೆ ಉಪ್ಪಿಟ್ಟು ಸಜ್ಜಿಗೆ ಅಂತ ಹೇಳ್ತೀವಿ ಇಲ್ಲಿ, ಬೇಗನೆ ಆಗುತ್ತೆ, ತುಂಬ ಈಸಿ, ತುಂಬ ನನಗೆ ತುಂಬ ಖುಷಿ ಆಗುತ್ತೆ. ಸಜ್ಜಿಗೆ ಅಂದರೆ ತುಂಬ ಇಷ್ಟ. ಆದರೆ ನನ್ನ ದೊಡ್ಡ ಮಗನಿಗೆ ಸ್ವಲ್ಪ ದೂರ ಸಜ್ಜಿಗೆ ಅಂದರೆ, ಆದರೂ ತಿನ್ನಿಸ್ತೀವಿ ನಾವು. ಯಾವುದು ತಿನ್ಲಿಕ್ಕಿಲ್ಲ ಅಂತ ಇಲ್ಲ, ನಮ್ಮ ಮನೇಲಿ ಎಲ್ಲ ತಿನ್ಲಿಕ್ಕೆ ಉಂಟು ಮಕ್ಕಳಿಗೆ. ಓಕೆ, ಉಪ್ಪಿಟ್ಟು ರೆಡಿ ಆಯಿತು, ತುಂಬ ಚೆನ್ನಾಗಾಗಿದೆ ಉಪ್ಪಿಟ್ಟು ರೆಡಿ ಆಯಿತು. ಈಗ ನಾನು ಕಾರ್ನ್ಫ್ಲೇಕ್ಸ್ ತಿಂತಾ ಇದ್ದೀನಿ. ಕಾರ್ನ್ಫ್ಲೇಕ್ಸ್ ನೋ ಕೊಲೆಸ್ಟ್ರಾಲ್ ಅಂತಲೇ ಉಂಟು, ಇಲ್ಲಿ ಕೊಲೆಸ್ಟ್ರಾಲ್ ಇರೋದಿಲ್ಲ. ಇದು ತುಂಬ ಒಳ್ಳೆಯದು. ಕಾರ್ನ್ ಅಂತ ಹೇಳ್ತೀವಿ ನೋಡಿ, ನಿಮ್ಗೆ ಗೊತ್ತಿದೆ, ಜೋಳದ್ದು ಇದು ಮಾಡಿರ್ತಾರೆ. ಕಾರ್ನ್ಫ್ಲೇಕ್ಸ್ ಹೆಚ್ಚಾಗಿ ಗೊತ್ತಿರುತ್ತೆ, ಮಕ್ಕಳಿಗೆ ಸಹ ಇದು ಕೊಡ್ಬೋದು.
ಆದರೆ ನೋ ಕೊಲೆಸ್ಟ್ರಾಲ್ ಇದೆ ಅಂದರೆ ನಾವು ತಿನ್ಬೋದು ಡಯಟ್ ಇರುವವರು. ನಾನೀಗ ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ. ನೋಡಿ ನಾನು ಕಾರ್ನ್ಫ್ಲೆಕ್ಸ್ ಹಾಕಿದೆ. ಈಗ ನಿಮಗೆ ಎಷ್ಟು ಬೇಕು ನೋಡಿ ನೀವು ಅಷ್ಟು ತೊಗೊಳ್ಳಿ. ನಾನು ಈ ಬೌಲಲ್ಲಿ ಇಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನೀಗ ಹಾಲು ಹಾಕ್ತಾ ಇದ್ದೀನಿ. ಲೋ ಫ್ಯಾಟ್ ಹಾಲನ್ನೇ ಹಾಕಿ, ದಪ್ಪ ಹಾಲು ಬೇಡ, ಫ್ಯಾಟ್ ಇಲ್ಲದ ಹಾಲನ್ನೇ ಹಾಕಿ. ಆಮೇಲೆ ಇದು ಬಾದಾಮ್ ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು. ಕಟ್ ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ ಬಾದಾಮನ್ನು, ಅದನ್ನು ಹಾಕಿದೆ. ಹಾಗೂ ಬ್ಲೂಬೆರೀಸ್ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಯಾವುದೇ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿ. ಸ್ವಲ್ಪ ನೋಡಿ ಚಪ್ಪೆ ಇರುತ್ತೆ, ಹಾಗಾಗಿ ಸ್ವಲ್ಪ ನಾನು ಇದಕ್ಕೆ ಹನಿ ಹಾಕ್ತಾ ಇದ್ದೀನಿ. ಜೇನುತುಪ್ಪ, ಸಕ್ಕರೆ ಯೂಸ್ ಮಾಡಬೇಡಿ. ಮಾಡಿ ತಿಂದರೆ ಆಯ್ತು. ಇದರಲ್ಲಿ ಡ್ರೈ ಫ್ರೂಟ್ಸ್ ಬೇಕಿದ್ರೆ ನೀವು ಹಾಕ್ಬೋದು, ಅಥವಾ ಫ್ರೆಶ್ ಫ್ರೂಟ್ ಬೇಕಿದ್ರೆ ನೀವು ಕಟ್ ಮಾಡಿ, ಯಾವ ಫ್ರೂಟ್ ಉಂಟು ಅದನ್ನು ಕಟ್ ಮಾಡಿ ಹಾಕ್ಬೋದು. ಡ್ರೈ ಫ್ರೂಟ್ಸ್ ನಿಮಗೆ ಬೇಕಿದ್ರೆ ಜಾಸ್ತಿ ಯಾವುದು ಸಹ ನೀವು ತೊಗೊಳ್ಬೋದು. ನಾನೀಗ ಎರಡೇ ತೊಗೊಂಡಿದ್ದೀನಿ. ಹೀಗೆ ಇದು ಇದನ್ನು ಫುಲ್ ಹಾಲು ಹಾಕಿ, ಸ್ವಲ್ಪ ಹಾಲು ನೀವು ಜಾಸ್ತಿ ಬೇಕಿದ್ರೆ ಹಾಕಿ, ನಾನು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಹಾಕಿ ತಿನ್ನಿ. ಇದರಿಂದ ತುಂಬ ಕೊಲೆಸ್ಟ್ರಾಲ್ ಎಲ್ಲ ಇದ್ದವ್ರಿಗೆ ತುಂಬ ಒಳ್ಳೆಯದು, ಹಾಗೂ ನೀವು ಡಯೆಟಲ್ಲಿ ಇದ್ದರೆ ಅದಕ್ಕೂ ನಿಮಗೆ ತುಂಬ ಒಳ್ಳೆಯದು. ಓಕೆ, ನಾನು ಚಾ ಎಲ್ಲ ಕುಡಿದು ಬರ್ತೀನಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಬೆಳಿಗ್ಗೆಯಿಂದ ನಾನು ಬೆಳಿಗ್ಗೆ ಒಮ್ಮೆ ತೋರಿಸಿದೆ ನಿಮಗೆ, ಆದರೆ ಮಧ್ಯಾಹ್ನದ ನನಗೆ ಏನು ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಮಧ್ಯಾಹ್ನ ಸ್ವಲ್ಪ ಲೇಟ್ ಆಗಿತ್ತು, ಅರ್ಜೆಂಟ್ ಅರ್ಜೆಂಟಲ್ಲೇ ಎಲ್ಲ ಮಾಡಿ, ಮತ್ತು ಫಿಲ್ಮ್ ನೋಡಲಿಕ್ಕೆ ಅದು ಇದು ಅಂತ ಅದೇ ಆಯಿತು. ಹಾಗಾಗಿ ನನಗೆ ಏನು ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಸಂಜೆ ಈಗ ಮಕ್ಕಳಿಗೆ ಸ್ವಲ್ಪ ವೆಫರ್ಸ್ ಅಂದರೆ ಪೊಟ್ಯಾಟೊ ಚಿಪ್ಸ್ ಮಾಡಿಕೊಡೋಣ ಅಂತ ಹೇಳಿ. ಹೊರಗಡೆ ಸಿಗುತ್ತೆ ನೋಡಿ ಪೊಟ್ಯಾಟೊ ಚಿಪ್ಸ್, ಅಂದರೆ ಲೇಸ್ ಎಲ್ಲ ಹೇಳ್ತೀವಿ ನೋಡು, ಆ ರೀತಿ ನಾವು ಮನೆಯಲ್ಲಿ ಸಹ ಚೆನ್ನಾಗಿ ಮಾಡ್ಬೋದು ಪೊಟ್ಯಾಟೊ ಚಿಪ್ಸ್. ನಾನು ಹೇಳ್ತೀನಿ ಈಗ ಮಾಡ್ತಾ ಇದ್ದೀನಿ ನೋಡಿ, ನೀವು ಯಾವ ರೀತಿ ಮಾಡೋದಂತ ಹೇಳಿ. ತುಂಬ ಈಸಿ ಉಂಟು, ಬನ್ನಿ ಹೋಗುವ. ನೋಡಿ ಇಲ್ಲಿ ನಾನು ಆಲೂಗೆಡ್ಡೆ ಸಿಪ್ಪೆ ತೆಗೆದು ಈ ರೀತಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು 6 ದೊಡ್ಡ ಆಲೂಗೆಡ್ಡೆ ತೊಗೊಂಡಿದ್ದೀನಿ ನಾನು. ಇದನ್ನು ಈ ರೀತಿ ಬ್ಲೇಡ್ ಇದ್ದರೆ, ಅಥವಾ ನಿಮ್ಮ ಹತ್ರ ಯಾವ ರೀತಿ ನೋಡಿ ಕೀಸೋ ಬ್ಲೇಡ್ ಅಂತ ಹೇಳ್ತೀವಿ ನೋಡಿ, ಆ ರೀತಿ ಬ್ಲೇಡ್ ಇದ್ದರೆ ಈ ರೀತಿ ನೀವು ಇದು ಮಾಡಬೇಕು. ಕೆಳಗಡೆ ನೀವು ನೀರು ಇಟ್ಕೊಳ್ಬೇಕು ಒಂದು ಪಾತ್ರೆಯಲ್ಲಿ, ಯಾಕೆಂದರೆ ನೀರು ಇಟ್ಕೊಳ್ಳೋದ್ರಿಂದ ಒಂದಕ್ಕೊಂದು ಅಂಟುದಿಲ್ಲ, ಅದು ನೀರಲ್ಲಿ ಬಿದ್ದರೆ ನೋಡಿ ಈ ರೀತಿ ಬಿಚ್ಚಿ ಹೋಗುತ್ತೆ. ನೋಡಿ ಈ ರೀತಿ ಇಷ್ಟು ತೆಳು ಮಾಡಬೇಕು ನೀವು, ತುಂಬ ದಪ್ಪ ಇರಬಾರ್ದು. ಸ್ವಲ್ಪ ದಪ್ಪ ಆದರೂ ಪರವಾಗಿಲ್ಲ, ಸ್ವಲ್ಪ ಹೊತ್ತು ಲೇಟಾಗಿ ನಾವು ಫ್ರೈ ಮಾಡಬೇಕಾಗುತ್ತೆ, ಹಾಗಾಗಿ ಸ್ವಲ್ಪ ತೆಳು ಇದ್ದರೆ ಬೇಗನೆ ಆಗುತ್ತೆ ಅಂತ ಹೇಳಿ. ನೋಡಿ ಈ ರೀತಿ ಕೀಸಬೇಕು. ನೋಡಿ ನೋಡ್ಬೋದು ನೀವು ಈ ರೀತಿ ನೀರಲ್ಲಿ ಇರುವುದರಿಂದ ಈ ರೀತಿ ಅದು ಬಿಚ್ಚಿ ಬಿಚ್ಚಿ ಹೋಗುತ್ತೆ, ಅಂಟುದಿಲ್ಲ ಒಂದಕ್ಕೊಂದು. ಓಕೆ, ಹೀಗೆ ಎಲ್ಲ ನಾನು ಮಾಡ್ತೀನಿ ಈಗ. ನೋಡಿ ಮಾಡಿ ಇಟ್ಟೆ ನಾನೀಗ, ನೋಡಿ ಚೆನ್ನಾಗಿ ಈಗ ಎಲ್ಲ ಆಗಲಿಲ್ಲ, ಸ್ವಲ್ಪ ಆಯಿತು. ಆದರೆ ಒಮ್ಮೆ ನಾನು ತೊಳೆದು ಈ ರೀತಿ ಸಾಲ್ನಿರುತ್ತೆ ನೋಡಿ ಅದರಲ್ಲಿ ಹಾಕ್ತಾ ಇದ್ದೀನಿ. ನೀವು ಯಾವುದರಲ್ಲೂ ಬೇಕಿದ್ರೆ ಹಾಕ್ಬೋದು, ಆದರೆ ನೀರು ಮಾತ್ರ ಹೊರಗೆ ಹೋಗ್ಬೇಕು ಅದರದ್ದು ಅಷ್ಟೇ. ಈ ಆಲೂಗಡ್ಡೆ ತೊಳೆದ ನೀರು ಉಂಟು ನೋಡಿ, ಅದನ್ನು ನೀವು ವೇಸ್ಟ್ ಮಾಡಬೇಡಿ. ಅದರಿಂದ ನಿಮ್ಮ ಮುಖ ತೊಳೆಯಿರಿ ತುಂಬ ಚೆನ್ನಾಗಿ. ಇದು ನಿಮಗೆ ಒಂದು ಬ್ಯೂಟಿ ಟಿಪ್ಸೇ ಇದು. ಈ ಆಲೂಗಡ್ಡೆ ನೀರಿಂದ ನಿಮ್ಮ ಮುಖವನ್ನು ತೊಳೆಯಿರಿ ನೀವು. ನೋಡಿ ಈ ರೀತಿ ಒಂದು ಸಾಲ್ನಲ್ಲಿ ಹಾಕಿ, ನೋಡಿ ಸ್ವಲ್ಪ ಹೊತ್ತಿಡಿ, ಇದು ಸ್ವಲ್ಪ ನೀರೆಲ್ಲ ಹೋಗಲಿ. ನೋಡಿ ಎಲ್ಲ ಹೋಗಿದೆ ನೀರು. ಈಗ ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ತುಂಬ ಬಿಸಿ ಆಗಬೇಕು, ಯಾಕೆಂದರೆ ನಾವು ಆಲೂಗಡ್ಡೆ ಹಾಕುವಾಗ ಅದರ ನೀರು ಬಿಡುತ್ತೆ, ಅದು ತಣ್ಣಗಾಗಬಾರ್ದು ಎಣ್ಣೆ. ಹಾಗಾಗಿ ಎಣ್ಣೆ ತುಂಬ ಬಿಸಿ ಆಗಬೇಕು. ಆಮೇಲೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ, ತುಂಬ ಒಮ್ಮೆಲೆ ಹಾಕಲಿಕ್ಕೆ ಹೋಗಬೇಡಿ. ಎಣ್ಣೆ ಜಾಸ್ತಿ ಇಟ್ಟಿದ್ದಾದರೆ ನೀವು ಸ್ವಲ್ಪ ಜಾಸ್ತಿ ಹಾಕಿ ಪರವಾಗಿಲ್ಲ. ನಾನಿಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಆಗಲಿ, ಕಲರ್ ಚೇಂಜ್ ಆಗಬೇಕು ಇದರದ್ದು. ನೋಡ್ತಾ ಇರಿ, ಮುಂದೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಫ್ರೈ ಆಗಬೇಕಂತ ಹೇಳಿ. ಚೆನ್ನಾಗಿ ಮೇಲೆ ಕೆಳಗೆ ಮಾಡ್ತಾನೆ ಇರಿ, ಸ್ವಲ್ಪ ಹೊತ್ತು ಆಮೇಲೆ ಫ್ರೈ ಆಗಲಿಕ್ಕೆ ಬಿಡಿ ಈ ರೀತಿನೇ. ನೋಡಿದ್ರಲ್ಲ ಈ ರೀತಿ ಬಿಟ್ಟರೆ ಆಯ್ತು ಎಣ್ಣೆಯಲ್ಲಿ ಸ್ವಲ್ಪ, ಈ ರೀತಿ ಬಿಟ್ಟರೆ ಆಯ್ತು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಮೇಲೆ ಕೆಳಗೆ ಮಾಡ್ತಾನೆ ಇರಿ, ಚೆನ್ನಾಗಿ ಫ್ರೈ ಆಗುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಅಲ್ವಾ, ಯಾವಾಗಲೂ ಹೊರಗಡೆಯಿಂದ ನಾವು ತೆಗೆದುಕೊಡ್ತೀವಿ. ಮನೆಯಲ್ಲಿ ನೋಡಿ ಒಂದು ಆಲೂಗೆಡ್ಡೆಯಿಂದ ಎಷ್ಟು ಆಗುತ್ತೆ ಅಂದರೆ, ನೀವು ನೋಡಿದ್ರಲ್ಲ ನಾನು 4 ಏನೋ ಇದ್ದು, ನನಗೆ ನೆನಪಿಲ್ಲ ಅಷ್ಟು ಆಲೂಗೆಡ್ಡೆ ತೊಗೊಂಡೆ. ಆದರೆ ಅಷ್ಟರಲ್ಲಿ ಅದರಲ್ಲಿ ಎಷ್ಟು ಆಗುತ್ತೆ ಗೊತ್ತಿಲ್ಲ, ತುಂಬ ಆಗುತ್ತೆ. ಸ್ವಲ್ಪ ಸಣ್ಣ ಸಣ್ಣ ಸ್ಲೈಸ್ ಮಾಡೋದಲ್ವ, ಅದು ತುಂಬ ಆಗುತ್ತೆ. ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಫ್ರೈ ಆಗ್ತಾ ಉಂಟು ಇನ್ನು ಸಹ, ಚೆನ್ನಾಗಿ ಫ್ರೈ ಆಗಲಿ ಇದು. ಈಗ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ನೀವು ನೋಡ್ಬೋದು. ಇಷ್ಟು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು.
ನಿಮಗೆ ಅಂದಾಜು ಆಗೋದಿಲ್ಲದಿದ್ದರೆ ಒಮ್ಮೆ ನೀವು ಅದನ್ನು ಮುಟ್ಟಿ ನೋಡಿ ನಿಮಗೆ ಆಗ ಗೊತ್ತಾಗುತ್ತೆ ಅದು ಖಡಕ್ಕಿದ್ರೆ ಅದು ಆಗಿದೆ ಅಂತ ಅರ್ಥ. ಈ ರೀತಿ ನೀವು ತೆಗೆಯಿರಿ. ಓಕೆ ನೋಡಿ, ಈಗ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದು ಆಗಿದೆ ಅಂತ ಹೇಳಿ. ಫುಲ್ ಕಂಪ್ಲೀಟ್ ಡ್ರೈ ಆಗುತ್ತೆ. ನೋಡಿ ಫ್ರೈ ಮಾಡಿ ಆಯಿತು, ಕೇಳ್ತಾ ಉಂಟಲ್ಲ, ತುಂಬ ಚೆನ್ನಾಗಾಗುತ್ತೆ ಇದು. ಇದಕ್ಕೀಗ ಮೇಲಿಂದ ಉಪ್ಪೆಲ್ಲ ಹಾಕಿದ್ರೆ ಇದಾದ್ರು ನಾನು ತೋರಿಸ್ತೀನಿ ನಿಮಗೆ. ಒಮ್ಮೆ ತೆಗೆದಾದಮೇಲೆ ಎಣ್ಣೆಯನ್ನು ಸ್ವಲ್ಪ ಹೊತ್ತು ಬಿಡಬೇಕು, ಸ್ವಲ್ಪ ಬಿಸಿ ಆಗಬೇಕು. ತಕ್ಷಣ ತೆಗೆದಾದಮೇಲೆ ಇನ್ನೊಂದು ಹಾಕಬೇಡಿ, ಸ್ವಲ್ಪ ಬಿಡಿ ಎಣ್ಣೆಯನ್ನು, ಸ್ವಲ್ಪ ಬಿಸಿ ಆಗಲಿ, ಆಮೇಲೆ ನಾವು ಬಿಡೋಣ. ತುಂಬ ಚೆನ್ನಾಗಾಗಿದ್ರೆ ಈಗ ಸ್ವಲ್ಪ ಚಪ್ಪೆ ಇದೆ, ಸ್ವಲ್ಪ ಉಪ್ಪೆಲ್ಲ ಹಾಕಿದರೆ ನೋಡಿ ಒಂದು ಎರಡು ರೌಂಡ್ ಫ್ರೈ ಆದಮೇಲೆ ಈಗ ನಾನು ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ನಿಮಗೆ ಅಂದಾಜು ಎಷ್ಟು ಗೊತ್ತಾಗುತ್ತೆ ನೋಡಿ, ಆ ಅಂದಾಜಲ್ಲಿ ಉಪ್ಪು ಹಾಕಿ. ತುಂಬ ಉಪ್ಪು ಹಾಕಲಿಕ್ಕೆ ಹೋಗಬೇಡಿ, ಫಸ್ಟಿಗೆ ಹಾಕಿ ನೋಡಿ, ಇನ್ನೂ ಬೇಕಂತ ಎನಿಸಿದರೆ ಮತ್ತೆ ಹಾಕಿ ಬೇಕಿದ್ರೆ. ಆಮೇಲೆ ಸ್ವಲ್ಪ ಖಾರ, ನಿಮಗೆ ಖಾರ ಬೇಕಿದ್ರೆ ಹಾಕಿ, ಇಲ್ಲದಿದ್ದರೆ ನೀವು ಪೆಪ್ಪರ್ ಪೌಡ್ರ್ ಯಾವ್ದು ನಿಮಗೆ ಖಾರ ಬೇಕೋ ಅದು ಹಾಕ್ಬೋದು ನೀವು. ನೋಡಿ ಈ ರೀತಿ ಸ್ವಲ್ಪ ಮೇಲೆ ಕೆಳಗೆ ಮಾಡಿ, ಚೆನ್ನಾಗಿ ಎಲ್ಲ ಒಳ್ಳೆ ಮಿಕ್ಸ್ ಆಗಬೇಕು ಚೆನ್ನಾಗಿ. ಈ ರೀತಿ ಮೇಲೆ ಕೆಳಗೆ ಮಾಡಿ. ಓಕೆ ಈಗ ರೆಡಿಯಾಗಿದೆ ಚಿಪ್ಸ್. ಇಷ್ಟೇ ಕೆಲಸ ಇರುವುದು ಇದರಲ್ಲಿ. ಉಪ್ಪು ಮತ್ತೆ ಖಾರ ಹಾಕಿ ಆಯಿತು. ಉಪ್ಪು ಬೇಕಿದ್ರೆ ಉಪ್ಪು ಹಾಕಿ, ಅಲ್ಲ ಉಪ್ಪು ಹಾಕಲೇಬೇಕು, ಸಾರಿ, ಖಾರ ಬೇಕಿದ್ರೆ ಖಾರ ಹಾಕಿ, ಉಪ್ಪು ಬೇಡ. ಖಾರ ಬೇಕಿದ್ರೆ ಹಾಕಿ, ಇಲ್ಲದಿದ್ರೆ ಹಾಕಬೇಡಿ, ಪರವಾಗಿಲ್ಲ, ಮಕ್ಕಳಿಗೆ ನೀವು ಹೇಗೆ ಕೊಡ್ತೀರ ಹಾಗೆ. ಆಮೇಲೆ ಸ್ವಲ್ಪ ಸ್ವಲ್ಪ ಆದಮೇಲೆ ಎಲ್ಲ ಫ್ರೈ ಆದಮೇಲೆ ಹಾಕಬೇಡಿ, ಸ್ವಲ್ಪ ಸ್ವಲ್ಪ ಫ್ರೈ ಆಗುವಾಗ ಉಪ್ಪು ಹಾಗೂ ಖಾರ ಹಾಕಿ. ಈ ರೀತಿ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಇದ್ದರೆ ಅಥವಾ ಯಾವುದು ಟೈಟ್ ಡಬ್ಬ ಇದ್ದರೆ ಅದರಲ್ಲಿ ಹಾಕಿಡಿ, ಇದ್ದರೆ ಸ್ಮೂತ್ ಆಗುತ್ತೆ. ಇದೇ ರೀತಿ ನೋಡಿ ಪ್ಲಾಸ್ಟಿಕಲ್ಲಿ ಹಾಕಿಡಿ, ಇದೇ ರೀತಿ ಮಾಡಿಡಿ. ಸುಮ್ಮನೆ ಹೀಗೆ ಇಟ್ಟರೆ ಆಯಿತು, ಮತ್ತು ಉಳಿದದ್ದು ಫ್ರೈ ಮಾಡಿ. ಹೀಗೇನೆ ಸ್ವಲ್ಪ ಸ್ವಲ್ಪ ಮಾಡಿ ಫ್ರೈ ಮಾಡಿ, ಖಾರ ಹಾಗೂ ಉಪ್ಪು ಹಾಕಿ. ಓಕೆ ನಾನೆಲ್ಲ ಮಾಡ್ತೀನಿ, ಆಮೇಲೆ ನಿಮಗೆ ಸಿಗ್ತೀನಿ. ಆಯ್ತು ನೋಡಿ ಎಷ್ಟು ಆಯಿತು ನೋಡಿ ಚಿಪ್ಸ್ ನೋಡ್ಬೋದು. ನಾನು ಖಾರ ಎಲ್ಲ ನಿಮಗೆ ಹೇಗೆ ಹಾಕಲಿ ತೋರಿಸಿದೆ ನೋಡಿ, ಹಾಗೆ ಹಾಕಿ ನೋಡಿ ಎಷ್ಟು ಆಯಿತು ಚಿಪ್ಸ್ ನೋಡಿ. ತುಂಬ ಚಿಪ್ಸ್ ಆಯಿತು, ತುಂಬ ಚೆನ್ನಾಗಾಗಿದೆ ಎಲ್ಲನೂ. ಓಕೆ ಚಿಪ್ಸ್ ಆದಮೇಲೆ ನಾನು ಏನು ಶೂಟ್ ಮಾಡಲಿಲ್ಲ, ಯಾಕೆಂದರೆ ಚಿಪ್ಸ್ ಆಗುವಾಗನೇ 50,000 ಆಯಿತು. ನಾನು ಹೇಳಿದ್ದೆ 50,000 ಆಗಿದ್ದೆ ನಾನು ಲೈವ್ ಬರ್ತೀನಿ ಅಂತೇಳಿ, ಹಾಗಾಗಿ ನಾನು ಬೇಗ ಅದಕ್ಕೆ ರೆಡಿ ಮಾಡಲಿಕ್ಕೆ ಹೋಗಿದೆ ಎಲ್ಲ. ತುಂಬ ಥ್ಯಾಂಕ್ಸ್ ನಿಮಗೆ ಲೈವ್ ಬಂದಾಯಿತು, ನಾನು ಎಲ್ಲರಿಗೂ ನಾನು ವಿಶ್ ಮಾಡಿದೆ. ಯಾರಿಗೆಲ್ಲ ವಿಶ್ ಮಾಡಲಿಲ್ಲ ಪ್ಲೀಸ್ ಬೇಸರ ಮಾಡಬೇಡಿ, ತುಂಬ ಥ್ಯಾಂಕ್ಸ್ ನಿಮಗೆ. ಈಗ ಚಿಪ್ಸ್ ಆಯಿತು, ಇನ್ನು ಊಟ ಆಗಬೇಕು, ಇನ್ನು ತುಂಬ ಕೆಲಸ ಉಂಟು, ಪ್ರೇಯರ್ ಆಗಬೇಕು, ಊಟ ಆಗಬೇಕು. ನೋಡ್ತೀನಿ ಆದರೆ ಇದನ್ನು ಕಂಟಿನ್ಯೂ ಮಾಡ್ತೀನಿ, ಇಲ್ಲದಿದ್ರೆ ಇದನ್ನು ನಾಳೆಗೆ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ ಎಲ್ಲರಿಗೂ ಗುಡ್ ನೈಟ್. ಓಕೆ ಗುಡ್ ನೈಟ್, ಬಾಯ್. ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲದಿದ್ರೆ ನಾಳೆ ಮಾಡ್ತೀನಿ. ಏನು ಬೆಳಿಗ್ಗೆ ಬೆಳಿಗ್ಗೆನೆ ಇವರು ಪೊರಕೆ ತೋರಿಸ್ತಾರೆ ಅಂತ ಎಣಿಸ್ಬೇಡಿ. ಕ್ರಿಸ್ಮಸ್ ಬಂತಲ್ವಾ ಹತ್ರ, ಹಾಗಾಗಿ ಏನು ಕ್ಲೀನಿಂಗ್ ನಡೀತಾ ಉಂಟು, ಫುಲ್ ಮನೆ ಕ್ಲೀನ್ ಆಗ್ತಾ ಉಂಟು. ಯಾವಾಗಲೂ ಮನೆ ನಾನು ಕ್ಲೀನ್ ಇಡ್ತೀನಿ, ಆದರೂ ಸ್ವಲ್ಪ ಕ್ರಿಸ್ಮಸ್ ಅಂತ ಹೇಳುವಾಗ ಅಲ್ಲಿ ಇಲ್ಲಿ ಎಷ್ಟು ನಾವು ಕ್ಲೀನ್ ಮಾಡಿದರೂ ಧೂಳು ಜಮಾ ಇರುತ್ತೆ, ಅದನ್ನೇ ಈಗ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೂ ನಿನ್ನೆ ರಾತ್ರಿ ಚೆನ್ನಾಗಿ ಮಲಗಿದ್ರಾ ಹೇಳಿ ಫಸ್ಟಿಗೆ. ನಾನು ಹೇಳಿದೆ ನಿಮಗೆ ಚೆನ್ನಾಗಿ ಮಲಗಿ ಎಲ್ಲರೂ ಅಂತ ಹೇಳಿ, ಮಲಗಿದ್ರಾ ಒಳ್ಳೆ ನಿದ್ದೆ ಬಂತಾ ನಿಮಗೆ? ಇನ್ನು ಕ್ರಿಸ್ಮಸ್ಗೆ ತುಂಬ ತಯಾರಿ ಆಗಲಿಕ್ಕುಂಟು, ತುಂಬ ವಿಧದಲ್ಲಿ ನಾವು ತಿಂಡಿಯೆಲ್ಲ ಮಾಡ್ತೀವಿ. ಆದರೆ ನನಗೆ ಎಲ್ಲ ಮಾಡಲಿಕ್ಕೆ ಆಗ್ತದಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ, ಯೋಚನೆ ಮಾಡಿದ್ದೀನಿ, ನೋಡುವ ಯಾವುದೆಲ್ಲ ಆಗುತ್ತೆ ಅದನ್ನೆಲ್ಲ ಖಂಡಿತವಾಗಲೂ ಮಾಡ್ತೀನಿ, ತೋರಿಸ್ತೀನಿ ನಿಮಗೆಲ್ಲರಿಗೂ. ಹಾಗೂ ಇವತ್ತು ನಾನು ಸಾರಿಗೆ ತೊಂಡೆಕಾಯಿ ಮಾಡಿದ್ದೀನಿ. ತೊಂಡೆಕಾಯಿ ಸಾರು ನಿಮಗೆ ನಾನು ಮೊದಲೇ ವ್ಲಾಗಲ್ಲಿ ಒಮ್ಮೆ ತೋರಿಸಿದ್ದೀನಿ, ತೊಂಡೆಕಾಯಿ ಸಾರು ಮಾಡೋದು ತುಂಬ ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಿದೆ. ಆ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಈಸಿ ಆಗುತ್ತೆ, ತುಂಬ ಚೆನ್ನಾಗಿದೆ. ಆ ರೀತಿ ಒಂದು ಬೇರೆ ಟೈಪಲ್ಲಿ ಮಾಡಿ ತೋರಿಸಿದ್ದೆ ತೊಂಡೆಕಾಯಿದ್ದು, ಅದನ್ನು ಒಮ್ಮೆ ಮಾಡಿ. ತೊಂಡೆಕಾಯಿ ಬೆಂಡೆಕಾಯಿ ತೋಟದಲ್ಲಿದೆ. ಓಕೆ ನೆನಪಾಯ್ತಲ್ಲ, ಸಣ್ಣ ಮಕ್ಕಳಿರುವಾಗ ನಾವು ಈ ಹಾಡನ್ನು ಆಡ್ತಿದ್ವಿ. ನನ್ನ ಮಕ್ಕಳು ಸುಮಾರು ಸಲ ಈ ಹಾಡಿಗೆ ಡ್ಯಾನ್ಸನ್ನು ಮಾಡಿದ್ದಾರೆ ಸಣ್ಣಗಿರುವಾಗ.
ಓಕೆ ಈಗ ನಾನು ಓಕೆ ಈಗ ತುಂಬ ಕೆಲಸ ಉಂಟು, ಇವತ್ತು ಕ್ಲೀನ್ ಮಾಡಲಿಕ್ಕೆ ಉಂಟು ತುಂಬ. ಹಾಗಾಗಿ ನಾನು ಈ ವ್ಲಾಗನ್ನು ನಿನ್ನೆಯಿಂದ ಇಟ್ಟಿದ್ದೀನಿ. ಮಧ್ಯೆ ಸರಿಯಾಗಿ ತೆಗೆಯಲಿಲ್ಲ, ನಾನು ಆಗಲಿಲ್ಲ ನಿನ್ನೆ ತೆಗಿಲಿಕ್ಕೆ ಸರಿಯಾಗಿ. ಆದರೂ ನಾನು ಅದನ್ನು ನಿಮಗೆ ಕಂಟಿನ್ಯೂ ಆಗಿ ಇಟ್ಟಿದ್ದೆ ಇವತ್ತು ಬೆಳಗ್ಗೆ ತನಕ. ನಾನು ಖಂಡಿತವಾಗಲೂ ಇದನ್ನೀಗ ಎಡಿಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇನ್ನು ನನಗೆ ಫುಲ್ ಮನೆ ಕ್ಲೀನ್ ಆಗಬೇಕು, ಮತ್ತು ತುಂಬ ಕೆಲಸನೂ ಉಂಟು. ಹಾಗಾಗಿ ಈಗ ಯಾರಿಗೆಲ್ಲ ಹಾಯ್ ಹೇಳಲಿಕ್ಕುಂಟು ಅವರಿಗೆಲ್ಲರಿಗೂ ನಾನು ಹಾಯ್ ಹೇಳ್ತಾ ಇದ್ದೀನಿ. ಓಕೆ, ಫಸ್ಟ್ ಆಗಿ ಹೇಮಂತ್ ಅವರ ಸಿಸ್ಟರ್ ವರ್ಷಾ, ವರ್ಷಾ ಅವರದ್ದು ಬರ್ತ್ಡೇ. ವರ್ಷಾ, ವಿಶ್ ಯು ಹ್ಯಾಪಿ ಬರ್ತ್ಡೇ. ನಿಮಗೆ ಚೆನ್ನಾಗಿ ಬಾಳಿ, ನೀವು ನಿಮ್ಮ ಜೀವನ ಚೆನ್ನಾಗಿ ಸಾಗಲಿ. ಆಮೇಲೆ ಹರ್ಷಿತ್ ಅವರ ಮಗ ಹಿತೇಶ್, ಹಿತೇಶ್ ಹಾಯ್ ಪುಟ್ಟ, ಹೇಗಿದ್ದೀಯಾ? ಆಮೇಲೆ ಪ್ರಿಯಾ ಆನ್ಸಿ ಅವರೇ, ಹೇಗಿದ್ದೀರಾ? ನೀವು ತುಂಬ ಥ್ಯಾಂಕ್ಸ್, ನಿಮಗೆ ತುಂಬ ಒಳ್ಳೆ ಕಮೆಂಟ್ ಮಾಡ್ತೀರಾ, ತುಂಬ ಥ್ಯಾಂಕ್ ಯು ನಿಮಗೆ. ಆಮೇಲೆ ಲಕ್ಷ್ಮಿ ಅವರ ಬ್ರದರ್ ರಾಜೇಶ್, ರಾಜೇಶ್ ಹಾಯ್, ಹೇಗಿದ್ದೀರಾ ನೀವು? ಆಮೇಲೆ ಪ್ರತಿಭಾ ಅವರ ಮಕ್ಕಳು ಸಾನ್ವಿ ಆ್ಯಂಡ್ ಮನೀಶ್, ಸಾನ್ವಿ ಆ್ಯಂಡ್ ಮಹೇಶ್ ಮನೀಶ್ ಹಾಯ್ ಪುಟ್ಟ, ಹೇಗಿದ್ದೀರಾ? ಆಮೇಲೆ ರಮೇಶ್ ಗೌಡ ಹಾಯ್, ಹೇಗಿದ್ದೀರಾ ನೀವು? ಸೋನು ಶೆಟ್ಟಿ ಅವರೇ ಹಾಯ್, ಹೇಗಿದ್ದೀರಾ ಸೋನು ಶೆಟ್ಟಿ ಅವರೇ? ಆಮೇಲೆ ರಮ್ಯಾ ಅವರ ತಂಗಿ ಸೌಮ್ಯ ಆ್ಯಂಡ್ ಸಂಧ್ಯಾ, ಸೌಮ್ಯ ಆ್ಯಂಡ್ ಸಂಧ್ಯಾ ಹಾಯ್, ನಿಮಗೆ ಹೇಗಿದ್ದೀರಾ? ಆಮೇಲೆ ಮಾಲಾ ಅವರ ಸಿಸ್ಟರ್ ವಿದ್ಯಾ, ವಿದ್ಯಾ ಹಾಯ್, ವಿದ್ಯಾ ಅವರು ಮಾಲಾ ಅವರೇ ನಿಮಗೂ ಹಾಯ್. ಆಮೇಲೆ ಪ್ರೇಮ ಅವರ ಸನ್ ಮಣಿಕಾಂತ, ಮಣಿಕಾಂತ ಹಾಯ್ ಪುಟ್ಟ, ಹೇಗಿದ್ದೀರಾ? ಆಮೇಲೆ ದೀಪ್ ಅವರ ಫ್ರೆಂಡ್ ಧನುಜಾ, ಧನುಜಾ ಹಾಯ್, ಧನುಜಾ. ಆಮೇಲೆ ಚೈತ್ರ, ಚೈತ್ರ ಹಾಯ್, ಹೇಗಿದ್ದೀರಾ ನೀವು? ರೇಖಾ ಅವರ ಮಗಳು ಅಕ್ಷರ, ಅಕ್ಷರ ಹಾಯ್ ಪುಟಾನಿ, ಹೇಗಿದ್ದೀಯಾ? ಆಮೇಲೆ ನಂದು ಅವರ ಗಂಡ ಚಿದಾನಂದ ಅವರೇ, ಹೇಗಿದ್ದೀರಾ ನೀವು? ಹೇಗೆ ನಡೀತಾ ಉಂಟು ನಿಮ್ಮ ಬಿಸ್ನೆಸ್ ಅಥವಾ ಜಾಬ್ ಏನಾದರೂ? ಪೂರ್ಣಿಮಾ ನಾಯ್ಕ ಅವರ ಮಗಳು ಪಾವನಿ, ಪಾವನಿ ಹಾಯ್ ಪುಟಾನಿ, ತುಂಬ ಮುದ್ದಾಗಿದೆ ಹೆಸರು ಪಾವನಿ ಅಂತ ಹೇಳಿ, ಖುಷಿಯಾಯಿತು. ಹಾಯ್ ಪುಟಾನಿ, ಹೇಗಿದ್ದೀಯಾ? ಓಕೆ, ಇಷ್ಟು ಜನರದ್ದು ನಾನು ಹೇಳಿದ್ದೀನಿ, ಇನ್ನೂ ಸುಮಾರು ಜನರದ್ದು ಉಂಟು, ನಾನು ಅದನ್ನು ನೋಟ್ ಡೌನ್ ಮಾಡಿದ್ದೀನಿ. ನಾಳೆ ವ್ಲಾಗಲ್ಲಿ ಖಂಡಿತವಾಗಲೂ ನಿಮಗೆ ಹೇಳ್ತೀನಿ, ಯಾರು ಬೇಸರ ಮಾಡಬೇಡಿ, ನಾಳೆ ಕಾಯ್ತಾ ಇರಿ, ನಾನು ಖಂಡಿತವಾಗಲೂ ಹೇಳ್ತೀನಿ. ಆಮೇಲೆ ನಾನು ಏನಾದರೂ ರಿಪ್ಲೈ ನಿಮಗೆ ಮಾಡುವಾಗ ಪ್ಲೀಸ್ ನಿಮ್ಮ ಇನ್ಬಾಕ್ಸನ್ನು ಒಮ್ಮೆ ಚೆಕ್ ಮಾಡಿ, ನಾನು ಯಾವಾಗ ನಿಮ್ಮ ಹೆಸರು ಹೇಳ್ತೀನಿ ಅಥವಾ ನೀವು ಏನಾದರೂ ಕ್ವಶನ್ ಕೇಳಿದರೆ ಅದಕ್ಕೆ ಆನ್ಸರ್ ಕೊಟ್ಟಿರ್ತೀನಿ ಇನ್ಬಾಕ್ಸಲ್ಲಿ ಕೆಳಗೆ. ಪ್ಲೀಸ್ ಅದನ್ನೊಮ್ಮೆ ನೀವು ನೋಡಿ, ಇನ್ಬಾಕ್ಸ್ ಅಂದರೆ ಗೊತ್ತಿರ್ಬೋದು ನಿಮಗೆ, ಕೆಳಗಡೆ ಇನ್ಬಾಕ್ಸ್ ಅಂತ ಇರುತ್ತೆ, ಅದರಲ್ಲಿ ನಿಮ್ಮದು ಬಂದಿರುತ್ತೆ, ಒಂದು ಮೆಸೇಜ್ ಇದ್ದರೆ ಒಂದು ಎರಡು ಹೀಗೆ ಮೆಸೇಜ್ ತೋರಿಸ್ತಾ ಇರುತ್ತೆ. ಪ್ಲೀಸ್ ಅದನ್ನೊಮ್ಮೆ ಚೆಕ್ ಮಾಡಿ ನೀವು, ಹಾಗೆ ನಿಮಗೆ ಗೊತ್ತಾಗುತ್ತೆ ನಾನು ಏನಾದರೂ ರಿಪ್ಲೈ ಮಾಡಿದ್ದು. ಯಾಕೆಂದರೆ ಸುಮಾರು ಜನ ಕೆಲವೊಮ್ಮೆ ಇನ್ಬಾಕ್ಸ್ ನೋಡಿಲ್ಲ, ಕ್ವಶನ್ ಹಾಕ್ತಾರೆ, ಆದರೆ ಇನ್ಬಾಕ್ಸ್ ನೋಡಲಿಕ್ಕೆ ಅವರಿಗೆ ಮರೆತು ಹೋಗುತ್ತೆ, ಹಾಗಾಗಿ ಅವ್ರಿಗೆ ಗೊತ್ತಿರೋದಿಲ್ಲ ನಾನು ಆನ್ಸರ್ ಕೊಟ್ಟಿದ್ದೀನಾ ಇಲ್ವಾ ಅಂತೇಳಿ. ಪ್ಲೀಸ್ ಒಮ್ಮೆ ಇನ್ಬಾಕ್ಸ್ ನೋಡಿ, ನಿಮಗೆ ಖಂಡಿತವಾಗಲೂ ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತಾ ಇರ್ತೀನಿ. ಕೆಲವೊಮ್ಮೆ ಸ್ವಲ್ಪ ಲೇಟ್ ಆಗುತ್ತೆ, ಆದರೆ ಆಮೇಲೆ ಆದರೂ ಕೂತ್ಕೊಂಡು ನಾನು ರಿಪ್ಲೈ ಮಾಡ್ತೀನಿ. ಯಾಕೆಂದರೆ ನನಗೆ ಇಷ್ಟ ನಿಮ್ಮ ಕಮೆಂಟ್ ಓದೋದು, ಹಾಗೂ ನಿಮಗೆ ರಿಪ್ಲೈ ನಾನು ಕೊಡಲೇಬೇಕು. ನೀವಿಷ್ಟು ನಿಮ್ಮ ಫ್ರೀ ಟೈಮ್ ತೊಗೊಂಡು ನನಗೆ ಕಮೆಂಟ್ ಮಾಡ್ತೀರಾ, ಆಮೇಲೆ ನಾನು ನಿಮಗೆ ರಿಪ್ಲೈ ಕೊಡಲೇಬೇಕು, ಅದು ನನ್ನ ಡ್ಯೂಟಿ. ಓಕೆ, ಆಯಿತು, ಇವತ್ತಿಗೆ ತುಂಬ ಥ್ಯಾಂಕ್ಸ್ ನನ್ನೊಟ್ಟಿಗೆ ನಿನ್ನೆಯಿಂದ ನೀವು ಟೈಮ್ ಕಳೀತಾ ಇದ್ದೀರಿ. ಯಾರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಉಂಟು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಸೈಡಲ್ಲಿರುವ ಬೆಲ್ ಬಟನ್ ಸಹ ಒತ್ತಿ, ಯಾಕೆಂದರೆ ನಾನು ದಿನಾ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಪ್ಲೀಸ್ ನಿಮಗೆ ಮಿಸ್ ಆಗಬಾರ್ದು ಅಂತ ಹೇಳಿ, ಕನ್ಫ್ಯೂಸ್ ಆಗಬೇಡಿ ಅಂತ ಹೇಳಿ. ಓಕೆ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರಿಗೆ ಇವತ್ತಿನ ವೀಡಿಯೋ ಲೈಕ್ ಆದರೆ ಪ್ಲೀಸ್ ಅಲ್ಲಿ ಲೈಕ್ ಬಟನ್ ಉಂಟು, ಅದನ್ನು ಪ್ರೆಸ್ ಮಾಡಿ. ಹೀಗೆ ನೀವು ಲೈಕ್ ಬಟನ್ ಪ್ರೆಸ್ ಮಾಡಿದರೆ ನಿಮಗೆ ಗೊತ್ತುಂಟು ಏನಾಗುತ್ತೆ ಅಂತ ಹೇಳಿ, ಎಲ್ಲರಿಗೂ ಈ ವಿಡಿಯೋ ಶೇರ್ ಆಗುತ್ತೆ. ಇನ್ನು ಯಾರಿಗಾದರೂ ನಿಮ್ಮ ಫ್ರೆಂಡ್ಸಿಗೆ ಅಥವಾ ರಿಲೇಟಿವ್ಸ್ಗೆ, ನಿಮಗೀಗ ನಾನು ನಿನ್ನೆ ಏನೆಲ್ಲ ತೋರಿಸಿದೆ ನೋಡಿ ರೆಸಿಪೀಸ್, ಅದು ನಿಮಗೆ ಶೇರ್ ಮಾಡಲಿಕ್ಕಿದ್ರೆ, ಅವರಿಗೆ ಬೇಕಿದ್ದರೆ ನೀವು ಅದು ಶೇರ್ ಬಟನ್ ಉಂಟು, ಅದನ್ನು ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ಬೋದು. ಇದರಿಂದ ಅವರಿಗೆ ಸಹ ಗೊತ್ತಾಗುತ್ತೆ ಏನಾದರೂ ರೆಸಿಪಿ ಮಾಡಲಿಕ್ಕಿದ್ರೆ. ಓಕೆ, ತುಂಬ ಥ್ಯಾಂಕ್ ಯು ನಿಮಗೆ. ಒಬ್ಬರು ಹೇಳಿದರು ಹೋಗ್ತಾ ಇದ್ದೀನಿ ಹೇಳಬೇಡಿ ಅಕ್ಕ, ಹೋಗಿ ಬರ್ತೀನಿ ಅಂತ ಹೇಳಿ. ಓಕೆ, ನಾನು ಹೋಗಿ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.